ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ಆಹುಜ ಕಂಪ್ನಿಯ SPX 810 ಸ್ಪೀಕರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಗೆಳೆಯರೇ, ಈ ಒಂದು ಸ್ಪೀಕರ್ ವ್ಯಾಟ್ಸ್ ಏನಿದೆಯಲ್ಲ ಅದು 700 ವ್ಯಾಟ್ಸ್ ಇದೆ. ಮಾತ್ರ ಇದರಲ್ಲಿ 2 ಸ್ಪೀಕರ್ ಇದೆ, 1 HF ಇದೆ. ಆ ಒಂದು 2 ಸ್ಪೀಕರು ನಿಮಗೆ 300 ವ್ಯಾಟ್ಸ್ ಇರುತ್ತೆ, ಲೋ ಫ್ರೀಕ್ವೆನ್ಸಿ ಸ್ಪೀಕರ್ ಇರುತ್ತೆ, ಮತ್ತು ಒಂದು ಹೈ ಫ್ರೀಕ್ವೆನ್ಸಿ ಒಂದು ಟ್ವಿಟರ್ ಇರುತ್ತೆ, HF ಇರುತ್ತೆ. ಹಾಗಾಗಿ ಎಲ್ಲ ಸೇರಿ ನಿಮಗೆ ಇದು 700 ವ್ಯಾಟ್ನಲ್ಲಿ ನಿಮಗೆ ಒಂದು ಸ್ಪೀಕರನ್ನು ಸಿಗುತ್ತೆ. ಗೆಳೆಯರು, ಇಲ್ಲಿ ನೋಡ್ತಾ ಇದ್ದೀರಿ, ತುಂಬಾ ಇದರ ಒಂದು ಕ್ವಾಲಿಟಿ ತುಂಬಾ ಒಳ್ಳೆಯದಾಗಿದೆ. ಸೌಂಡ್ ಕ್ವಾಲಿಟಿ ಅಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ ನೀವೇನಾದರೂ ತೊಗೊಂಡ್ರೆ. ಯಾಕೆಂದರೆ ನಾನು ಕಳೆದ 1 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಒಳ್ಳೆಯ ಕ್ವಾಲಿಟಿ ಇದೆ, ಮತ್ತು ಇದರ ಒಂದು ಯಾವುದೇ ರೀತಿ ಒಂದು ಡ್ಯಾಮೇಜ್ ಆಗಿಲ್ಲ, ಮತ್ತು ಯಾವುದೇ ರೀತಿ ಒಂದು ಸ್ಪೀಕರ್ ಕಾಯಿಲ್ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ. ಕಳೆದ 1 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಒಂದು ಸೌಂಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಗಿದೆ, ಅದಕ್ಕಾಗಿ ನಾನು ನಿಮಗೆ ಇದನ್ನು ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಗೆಳೆಯರು, ನೋಡ್ತಾ ಇದ್ದೀರಿ ನೀವು, ಇದರ ಒಂದು ಪೇಂಟಿಂಗ್ ಕ್ವಾಲಿಟಿ ಆಗಿರ್ಬೋದು, ಇದರ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಪೇಂಟಿಂಗ್ ಎಲ್ಲಾದರೂ ನಿಮಗೆ ಗೋಡೆಗೆ ಅದು ತಗಲಿದ್ರೆ ಪೇಂಟಿಂಗ್ ಹೋಗ್ಬೋದು, ಮತ್ತು ಪೇಂಟಿಂಗ್ ನೀವು ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ಇದೆ, ಮಾಡ್ಕೊಳ್ಬೋದು. ಬಟ್ ಇದರ ಒಂದು ಫ್ಲೋಡಿಂಗ್ ಮತ್ತು ಇದರ ಫಿಟ್ ಮಾಡಿರ್ತಕ್ಕಂಥ ಎಲ್ಲಂಕಿ ಬೋಲ್ಟಿಂದ ಫಿಟ್ ಮಾಡಿದ್ದಾರೆ, ಹಾಗಾಗಿ ಇದರ ಒಂದು ಕ್ವಾಲಿಟಿ ಏನಿದೆಯಲ್ಲ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂತಂದರೆ ಇದರ ಒಂದು ಎಲ್ಲಂಕಿ ಬೋಲ್ಟಿಂದ ಫಿಟ್ ಮಾಡಿದ್ರಿಂದ ಕ್ಯಾಬಿನೆಟ್ ತುಂಬಾ ಫಿಟ್ ಆಗಿರುತ್ತೆ, ಹಾಗಾಗಿ ಇದರ ಒಂದು ಬೇಸ್ ಕಿಕ್ ಮತ್ತು ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಗೆಳೆಯರು, ನಿಮಗೆ ಎಲ್ಲಂಕಿ ಕಾಣ್ತಾ ಇದೆ, ಎಲ್ಲಂಕಿಯಿಂದ ಫಿಟ್ ಮಾಡಿದ್ದಾರೆ, 3 ಸೈಡ್ ಕೂಡ ನಿಮಗೆ ಎಲ್ಲಂಕಿಯಿಂದ ಫಿಟ್ ಮಾಡಿರತಕ್ಕಂಥದ್ದು ಕಾಣ್ತದೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ತಾ ಇದ್ದೀರಿ, 3 ಸೈಡ್ ಇದೇ ರೀತಿ ನಿಮಗೆ ಎಲ್ಲಂಕಿಯಿಂದ ಫಿಟ್ ಮಾಡಿರ್ತಾರೆ. ಯಾಕೆ ಅಂತಂದರೆ, ಒಂದು ಕ್ಯಾಬಿನೆಟ್ ಒಂದು ಒಳ್ಳೆಯ ಕ್ವಾಲಿಟಿ ಫಿಟ್ ಆಗಿದ್ದರೆ ಒಂದು ಒಳ್ಳೆಯ ಸೌಂಡ್ ಆ ಒಂದು ಸ್ಪೀಕರಿಂದ ನಾವು ಕೇಳ್ಬೋದು. ಹಾಗಾಗಿ ಆ ಒಂದು ಆಹುಜ ಕಂಪ್ನಿ ತುಂಬಾ ಇದಕ್ಕೆ ರೆಸ್ಪಾನ್ಸ್ ಮಾಡಿ ಒಂದು ಒಳ್ಳೆಯ ಸ್ಪೀಕರ್ ಕ್ಯಾಬಿನೆಟನ್ನು ರೆಡಿ ಮಾಡಿದೆ. ಆಹುಜ ಕಂಪ್ನಿ ಯಾವಾಗ ಬೇಕಾದರೂ ನೀವು ತೊಗೊಳ್ಬೋದು, ಯಾಕೆಂದರೆ ಅದು ಯಾವುದೇ ರೀತಿ ಒಂದು ನಿಮಗೆ ಕಸ್ಟಮರ್ಗೆ ಮೋಸ ಮಾಡೋದಿಲ್ಲ, ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಆಹುಜ ಆಂಪ್ಲಿಫೈರ್ ಆಗಿರ್ಬೋದು ಮತ್ತು ಸ್ಪೀಕರ್ ಆಗಿರ್ಬೋದು, ಯಾವುದೇ ಒಂದು ಕಸ್ಟಮರ್ಗೆ ಮೋಸ ಆಗೋದಿಲ್ಲ, ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದರೊಂದು ಬಿಲ್ಡಿಂಗ್ ಕ್ವಾಲಿಟಿ ನಿಮಗೆ ಹಿಂದೆ ಮತ್ತು ಮುಂದೆ ಎಲ್ಲ ಸೈಡ್ ನಿಮಗೆ ಎಲ್ಲಂಕಿ ಬೋಲ್ಟಿಂದ ಫಿಟ್ ಮಾಡಿರ್ತಾರೆ, ತುಂಬ ಒಳ್ಳೆಯವಾದಂಥ ಕ್ವಾಲಿಟಿ ಇದೆ. ನಿಮಗೆ ಯಾವುದೇ ಒಂದು ಸ್ಪೀಕ್ ಆಂಪ್ಲಿಫೈರನ್ನು ಹಚ್ಚಿ ನೀವು ಫುಲ್ ಸೌಂಡ್ ಬಿಟ್ಟಾಗೂ ಕೂಡ ಡಿ ಜೆಗೆ ಯೂಸ್ ಮಾಡಿದಾಗೂ ಕೂಡ ಯಾವುದೇ ಒಂದು ಕ್ಯಾಬಿನೆಟಲ್ಲಿ ಏರ್ ಪಾಸ್ ಆಗೋದಿಲ್ಲ, ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ, ಇದರಲ್ಲಿ ಸೌಂಡ್ ಕ್ವಾಲಿಟಿ ಸಿಗುತ್ತೆ. ಲೆಫ್ಟ್ ಸೈಡ್ ಕೂಡ ನೀವು ನೋಡ್ತಾ ಇದ್ದೀರಿ, ಎಲ್ಲಂಕಿಯಿಂದ ಫಿಟ್ ಮಾಡಿದ್ದಾರೆ. ಮತ್ತು ಗೆಳೆಯರೇ, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಆಹುಜ ಬ್ರ್ಯಾಂಡಿಂಗ್ ಇದೆ ಫ್ಲೋರ್ ಮೇಲೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ತುಂಬಾ ಫ್ಲೋರ್ ಮೇಲೆ ತುಂಬಾ ಕ್ಯೂಟಾಗಿ ಒಂದು ಪ್ರಿಂಟನ್ನು ಮಾಡಿದ್ದಾರೆ. ಈ ಒಂದು ಪ್ರಿಂಟಿಂಗನ್ನು ಕಾಪಿ ಮಾಡಲು ಸ್ವಲ್ಪ ಕಷ್ಟ ಆಗ್ಬೋದು ಕಾಪಿ ಮಾಡೋರಿಗೆ, ಹಾಗಾಗಿ ಒಂದು ಒಳ್ಳೆಯ ಪ್ರಿಂಟಿಂಗ್ ಅಂತ ಹೇಳ್ತೀನಿ. ಗೆಳೆಯರು, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದನ್ನು ಸ್ಪೀಕರ್ನ ಎತ್ಕೊಳ್ಬೇಕಾದ್ರೆ ನಿಮಗೆ ಹ್ಯಾಂಡಲ್ ಬೇಕಾಗುತ್ತೆ, ಒಂದು ಹವಿ ಹ್ಯಾಂಡಲನ್ನು ಯೂಸ್ ಮಾಡಿದ್ದಾರೆ, ಒಂದು ಒಳ್ಳೆಯ ಕ್ವಾಲಿಟಿ. ಆಮೇಲೆ ನೋಡ್ತಾ ಇದ್ರೆ ತೆಳಗಡೆ ಕೂಡ ನಿಮಗೆ ಎಲ್ಲಂಕಿ ಬೋರ್ಡ್ ಸಿಗುತ್ತೆ. ಗೆಳೆಯರು, ಈ ಒಂದು ಸ್ಪೀಕರಲ್ಲಿ ನಿಮಗೆ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬಂದು ನಿಮಗೆ 40 Hz 20 kHz ನಿಮಗೆ ಸ್ಪೀಕರ್ ರೆಸ್ಪಾನ್ಸ್ ಸಿಗುತ್ತೆ, ಮತ್ತು ಇದರ ಒಂದು 4 Ohms ಈ ಸ್ಪೀಕರ್ ಇರುತ್ತೆ. ಮತ್ತು ಈ ಸ್ಪೀಕರ್ ಇನ್ನು ಯಾವ ಆಂಪ್ಲಿಫೈಯರ್ ಬೇಕು ಅಂತಂದರೆ ಯಾವುದಾದ್ರೂ ನಡೆಯುತ್ತೆ, ಆದರೆ 4 Ohms 800 ವ್ಯಾಟ್ಸ್ ಯಾವುದು ಕೊಡುತ್ತೋ ಆ ಒಂದು ಆಂಪ್ಲಿಫೈಯರ್ ಈ ಒಂದು ಸ್ಪೀಕರ್ಗೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಗೆಳೆಯರೇ, ನಿಮಗೆ ಇಲ್ಲಿ ಜಾಲರಿ ಕೂಡ ಒಂದು ಫ್ಲೋರ್ಗೆ ಫಿಟ್ಟನ್ನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಫ್ಲೋರ್ ಮತ್ತು ಜಾಲರಿ ಯಾವುದೇ ರೀತಿಯಿಂದ ಬೇರೆ ಬೇರೆ ಕಾಣ್ತಾ ಇಲ್ಲ, ಎರಡೂ ಒಂದೇ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ, ಇಲ್ಲಿ ತುಂಬ ಒಳ್ಳೆಯ ಅದ್ಭುತವಾದಂಥ ಕ್ವಾಲಿಟಿ ಆಹುಜ ಒಂದು ಈ ಸ್ಪೀಕರ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಗೆಳೆಯರು, ತೆಳಗಡೆ ಬಂದರೆ ನಿಮಗೆ ಸ್ಪೀಕೋನ್ ವೈರಿಂಗ್ ಕನೆಕ್ಟ್ ಇದೆಯಲ್ಲ, ಅದನ್ನು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಆಹುಜ ಬ್ರ್ಯಾಂಡಿಂಗ್ ಕೂಡ ಇದೆ, ಆಮೇಲೆ ಇಲ್ಲಿ 2 ಸ್ಪೀಕರ್ ಇದೆ, ತುಂಬ ಅದ್ಭುತವಾದಂತೂ ಅಲ್ಲಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಮೇಡ್ ಇನ್ ಇಂಡಿಯಾ ಅಂತ. ಗೆಳೆಯರೇ, ನಾನು ನಿಮಗೆ ಇವಾಗ ನೆಕ್ಸ್ಟ್ ಒಂದು ಟ್ರೈಲನ್ನು ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬರೀ.